ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಮಾಪನ ಸೌಧ ಸಹಾಯಕ ನಿಯಂತ್ರಕರ ಕಚೇರಿಯಲ್ಲಿ ಅಧಿಕಾರಿಗಳೇ ಇಲ್ಲದೆ ಲಾಡ್ಜ್ ಆಗಿ ಪರಿಣಮಿಸಿದೆ ಅಂತ ತುಮಕೂರು ಜಿಲ್ಲೆ ಮತ್ತು ಜಿಲ್ಲೆಯ ತಾಲೂಕುಗಳಿಂದ ಆಗಮಿಸಿದ ಆಟೋ ಚಾಲಕರು ದೂರಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಕೋ ಎಂತಿದ್ದ ಮಾಪನ ಸೌಧದಲ್ಲಿ ನಮ್ಮ ಪ್ರತಿನಿಧಿ ವಾಕ್ತರು ಮಾಡಿದ್ದಾರೆ, ಬನ್ನಿ ನೋಡೋಣ. ಕಾನೂನು ಮಾಪನ ಶಾಸ್ತ್ರ ಕಾಯ್ದೆ 2009 ನಿಬಂಧನೆಗಳ ಪ್ರಕಾರ ಕೇಂದ್ರ ಸರ್ಕಾರವು ಸ್ಥಾಪಿಸಿದ ಮಾನದಂಡಗಳ ಶ್ರೇಣಿಯಲ್ಲಿ ವಾಣಿಜ್ಯ ವಹಿವಾಟುಗಳು ಮತ್ತು ರಕ್ಷಣೆಯಲ್ಲಿ ಬಳಸಲಾಗುವ ತೂಕ ಮತ್ತು ಅಳತೆ ಉಪಕರಣಗಳ ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ಇಲಾಖೆಯ ಉದ್ದೇಶ ಮತ್ತು ಹೊಣೆಗಾರಿಕೆಯಾಗಿದೆ. ನಿಗದಿತ ಆವರ್ತಕ ಮಧ್ಯಂತರಗಳಲ್ಲಿ ಅವುಗಳನ್ನು ಮುದ್ರೆ ಮಾಡುವುದು ಇಲಾಖೆಯ ಕೆಲಸವಾಗಿರುತ್ತೆ. ಆದರೆ ತುಮಕೂರಿನ ರಿಂಗ್ ರಸ್ತೆಯಲ್ಲಿ ಇರುವ ಈ ಮಾಪನ ಸೌಧದಲ್ಲಿ ಅಧಿಕಾರಿಗಳೇ ಇಲ್ಲ, ಎಲ್ಲ ಖಾಲಿ ಖಾಲಿ. ಈ ಕುರಿತು ನಮ್ಮ ಪ್ರತಿನಿಧಿ ಕಿರಣ್ ಕಾರ್ತಿಕ್ ಇಡೀ ಮಾಪನ ಸೌಧ ಬಿಲ್ಡಿಂಗ್ನಲ್ಲಿ ವಾಕ್ತೃವನ ನಡೆಸಿ ಸಂಪೂರ್ಣವಾಗಿ ವಿವರಿಸಿದ್ದಾರೆ, ನೋಡಿ. ಇವತ್ತು ನಾವಿರುವಂತದ್ದು ಬಟ್ವಾಡಿ ಆಸ್ಪಾಸ್ನಲ್ಲಿ ಬರುವಂತಹ ಒಂದು ಜಾಗದಲ್ಲಿ ಇಲ್ಲಿ ಮುಖ್ಯವಾಗಿ ನಿಮ್ಗೆ ಏನಪ್ಪಾ ಅಂದ್ರೆ ರಿಂಗ್ ರೋಡ್ ಇದರಲ್ಲಿ ಇರುವಂತದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕರ್ನಾಟಕ ಸರ್ಕಾರ ಅಲ್ಲಿ ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕರ ಕಚೇರಿ ಅಂದ್ರೆ ಆಫೀಸ್ ಆಫ್ ದಿ ಇನ್ಸ್ಪೆಕ್ಟರ್ ಆಫ್ ಲೀಗಲ್ ಮೆಟ್ರಾಲಜಿ ತುಮಕೂರು ಸಬ್ ಡಿವಿಷನ್. ಓಕೆನಾ, ಇಲ್ಲಿ ಏನಪ್ಪಾ ಅಂದ್ರೆ ತೂಕ ಮತ್ತು ಅಳತೆ ಇಲಾಖೆ. ಇದೆಲ್ಲರಿಗೂ ಸಹ ಗೊತ್ತೇ ಇರುತ್ತೆ, ಯಾಕಂದ್ರೆ ಒಂದು ಅಂಗಡಿಗಳಲ್ಲಿ ತೂಕದ ಬಟ್ಟೆಗಳಿರ್ಬೋದು, ವೇಟಿಂಗ್ ಮೆಷಿನ್ಸ್ ಗಳಿರ್ಬೋದು, ಕರೆಕ್ಟ್ ಆಗಿ ಇದೆಯಾ, ಮತ್ತೆ ಹಾಗೆ ಆಟೋ ಮೀಟರ್ ಗಳಿರ್ಬೋದು, ಪ್ರತಿಯೊಂದನ್ನ ಎಲ್ಲಾ ಒಂದು ಮೀಟರ್ ಗಳನ್ನ ಪ್ರತಿಯೊಂದನ್ನು ಸಹ ಇಲ್ಲಿ ಕ್ಲೀನ್ ಆಗಿ ಒಂದು ಕಡೆ ಟೆಸ್ಟ್ ಮಾಡಿಸ್ತಾರೆ. ಇದಕ್ಕೆ ಅಂತಾನೆ ಸರ್ಕಾರ ಎಲ್ಲರನ್ನು ಸಹ ಸಾಕಷ್ಟು ಮಂದಿನ ಕೆಲಸಕ್ಕೆ ಇಟ್ಕೊಂಡಿರುವಂತದ್ದು. ಎಸ್, ಇವತ್ತು ನಾವು ನಿಮ್ಗೆ ಏನ್ ತೋರಿಸ್ಲಿಕ್ಕೆ ಹೊಂದಿದ್ದೀವಿ ಅಂದ್ರೆ ಈ ಒಂದು ಇಲಾಖೆಯಲ್ಲಿ ಸುಮಾರು 10 ಜನ ಇಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಇವತ್ತು ದಿನನಿತ್ಯ ಒಂದು ವೀಕ್ ಡೇಸ್ ಅಲ್ಲೇನೆ ಯಾವೊಬ್ಬ ಅಧಿಕಾರಿಯೂ ಸಹ ಇಲ್ಲಿ ಇಲ್ಲ, ಸಂಪೂರ್ಣವಾಗಿ ಖಾಲಿ ಖಾಲಿ ಓಡಿತಾ ಇದೆ. ಎಸ್, ಬನ್ನಿ ಹಾಗಾದ್ರೆ ಆ ದೃಶ್ಯಾವಳಿಗಳನ್ನ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಎಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಮುಂಜಾನೆಯಿಂದನೂ ಸಹ ಇಲ್ಲೆಲ್ಲ ಆಟೋ ಚಾಲಕರು ಮತ್ತೆ ಪ್ರತಿಯೊಬ್ಬರು ಸಹ ಕಾದು ಕುಳಿತುಕೊಂಡಿರುವಂತದ್ದು. ಅಂದ್ರೆ ಎಲ್ಲರೂ ಸಹ ತಮ್ಮ ತಮ್ಮ ಮೀಟರ್ ಗಳನ್ನು ಚೆಕ್ ಮಾಡಿಸೋಗ್ತದೆ, ಮತ್ತೆ ಹಾಗೆ ಪ್ರತಿಯೊಂದು ಏನು ಮೆಷರ್ಮೆಂಟ್ಸ್ ಇರ್ತದೆ ಅದನ್ನೆಲ್ಲ ಯಾವ ರೀತಿಯಾಗಿ ಮೀಟರ್ ಚೆಕ್ ಮಾಡ್ಬೇಕು, ಮತ್ತೆ ಹಾಗೆ ಎಲ್ಲಿ ಯಾವ್ದಕ್ಕೆ ಪೇಮೆಂಟ್ ಮಾಡ್ಬೇಕು ಪ್ರತಿಯೊಂದನ್ನು ಸಹ ರೂಲ್ಸ್ ಪ್ರಕಾರ ಅವ್ರು ಫಾಲೋ ಮಾಡ್ಲಿಕ್ಕೆ ಬರಿದ್ರೆ, ಆದ್ರೆ ಯಾರಿಗೂ ಸಹ ಇಲ್ಲಿ ಯಾವುದೇ ರೀತಿಯಾದ ಲಭ್ಯತೆ ಇಲ್ಲ. ಈಗ ಇಲ್ಲಿ ನಾವು ಇಲ್ಲೇ ಒಳಗಡೆ ಹೋಗ್ತಾ ಇದೀವಿ, ಬನ್ನಿ, ಎಲ್ಲ ಇಲ್ಲೇ ಇದ್ರೆ. ನಮಸ್ಕಾರ. ಇಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಈ ಒಂದು ಮಾಪನ ಶಾಸ್ತ್ರ ಇಲಾಖೆಯಲ್ಲಿ ಪ್ರತಿದಿನ ಇದೇ ರೀತಿಯಾದ ಸಮಸ್ಯೆ ಇದೆಯಾ, ಇಲ್ಲ ನೀವು ಇವತ್ತು ಬಂದಿರೋದಕ್ಕೆ ಈಗ ನಿಮ್ಗೆ ಅರಿವಾಗಿದೆಯಾ, ಯಾಕೆ ಇಲ್ಲಿ ಇಷ್ಟೆಲ್ಲ ಖಾಲಿ ಖಾಲಿ ಇದೆ, ದಿನನಿತ್ಯ ಬರ್ತಾ ಇರ್ತಾರೆ ಹೇಗೆ ಅಂತ? ಸರ್, ತಿಂಗಳಲ್ಲಿ 20 ಇದೇ ಸಮಸ್ಯೆಯಲ್ಲಿ ಆಯ್ತಾ, ನಾವು ಆಟೋ ಚಾಲಕರ ಸಂಘಟನೆಯಿಂದ ಸ್ವಲ್ಪ ದೂರ ಇದ್ವಿ, ನಾವೇ ಬೇರೆ ಬೇರೆ ಸಂಘಟನೆಗಳು ಅದು ಹಂಗೆ ಪಾಪ ಆಟೋದವ್ರು ಡೈಲಿ ನೋವು ಅನುಭವಿಸ್ತಲೇ ಇದ್ರು. ನಾವೊಂದು 15 ಆಟೋ ಚಾಲಕರ ಸಮಸ್ಯೆಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ನಾವಿಗೆ ಬಂದಾಗ ದಿವಸ ಫೋನ್ ಮಾಡೋರು ಅವರು, ನಮಗೆ ಟೈಮ್ ಸಿಗ್ತಿರ್ಲಿಲ್ಲ. ಇವತ್ತು ಮೊನ್ನೆ ಸೋಮವಾರ ಫೋನ್ ಮಾಡಿದ್ರು, ಸರ್ ಇಲ್ಲಿ ಯಾರು ಇಲ್ಲ ಸರ್ ಬಂದಿದ್ದೀವಿ ಅಂತ. ನಾವು ಹೊರಗಡೆ ಇದ್ವಿ, ನಾವು ಯಾರ್ಯಾರಿಗೂ ಫೋನ್ ಮಾಡಿದ್ವಿ ಸಿಗ್ಲಿಲ್ಲ ಅವ್ರು ಯಾರನ್ನು. ನಿನ್ನೆ ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ, ಇಲ್ಲಿ ಒಂದು ಒಬ್ರು ಇಲ್ಲ. ಇಷ್ಟು ದೊಡ್ಡ ಬಿಲ್ಡಿಂಗ್, ಇಷ್ಟು ದೊಡ್ಡ ಕಚೇರಿ, ಇದ್ರೊಳಗೆ ಕನಿಷ್ಠ 7-8 ಜನ ಕೆಲಸ ಮಾಡ್ತಾರೆ. ಸ್ಟಾಫ್ ಪ್ರತಿಯೊಬ್ರು ಇರ್ತಾರೆ ಸರ್, P1 ಇಂದ ಹಿಡಿದು ಆಫೀಸರ್ವರ್ಗು ಡಿಸ್ಟ್ರಿಕ್ಟ್ ಆಫೀಸರ್ ವರ್ಗು ಇರ್ತಾರೆ. ಇದ್ರೊಳಗೆ ಒಬ್ಬ ನರ್ಪಿಳೆ ಇಲ್ಲ. ಈಗ ಯಾರೋ ಏಜೆಂಟ್ ಬಂದ್ರು, ಈ ಕೊಡ್ರಿ ಇಲ್ಲ ಅದ್ರ ಸ್ಥಿತಿ ನೋಡ್ರಿ. ಈ ಎಷ್ಟು ದೌರ್ಜನ್ಯ ಮಾಡ್ತಾರೆ ಅಂದ್ರೆ, 150 ಸರ್ಕಾರ ಇಲ್ಲಿ ರಸೀತಿ ಕಟ್ಕೊಂಡು ಆಟೋ ಚಾಲಕರಿಗೆ ಸೀಲ್ ಹಾಕೊಡತ್ತೆ. ಇವರು ಅಧಿಕೃತವಾಗಿ ಲಂಚ ಹೆಂಗ್ ತಾಂತಾರೆ ಅಂದ್ರೆ, ಒಂದು ಏಜೆನ್ಸಿ ಮುಖ್ಯನ ತಾಂತಾರೆ. ಇದು ಒಂದು ಏಜೆನ್ಸಿ ಮುಖ್ಯನ ಸರ್ವಿಸ್ ಅಂತ. ಏನು ಸರ್ವಿಸ್ ಇರಲ್ಲ, ನಮ್ಗೆ 15 ಆಯ್ತು ಇಲ್ಲಿ ಆಟೋ ಮೀಟರ್ ಜಾಸ್ತಿ ರೇಟ್ ಜಾಸ್ತಿ ಆಗಿ, ಪ್ರತಿ ವರ್ಷ ಮೀಟರ್ ಜಾಸ್ತಿ ಆಗಿ 15 ಆದ್ರೂ ಪ್ರತಿ ವರ್ಷ FC ಮಾಡಿಸ್ಬೇಕಾದ್ರೆ ಇಲ್ಲಿ ಮೀಟರ್ ಸೀಲ್ ಹಾಕ್ಸ್ಲೇಬೇಕು. ಅದ್ರ ಮುಖ್ಯನ 150 ಕಟ್ಲೇಬೇಕು. ಒಂದು ದಿನ ಸಮಯ ವೇಸ್ಟ್ ಮಾಡ್ಲೇಬೇಕು. ಒಂದ್ ದಿನ ಸಮಯ ವೇಸ್ಟ್ ಆದ್ರೂ ಅಲ್ಲಿ ಇಲ್ಲಿ ಯಾರು ಇರಲ್ಲ, ದಿವಸ ಬರೋದು ನೋಡ್ರಿ ಪಾಪ. ಇದಾರೋ ಹುಡುಗ ಗಾರ್ಮೆಂಟ್ಸ್ ಅಲ್ಲಿ ಇದಾನೆ ಅಥವಾ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾನೆ ಅಂತ, 3 ಬಂದ್ ಹೋಗ್ತಾನಣ, ನಾನು 3 ಬಂದ್ ಹೋಗ್ತಿದ್ದೀನಂತ. ಯಾರೋ ಒಬ್ಬ ಹುಡುಗ ಊಟ ಇಲ್ಲ ಸರ್, ಬೆಳಿಗ್ಗೆ ಬಂದ್ ಕೂತಿರೋ ತಿಂಡಿ ತಿಂದಿಲ್ಲ, ಈ ಹುಡುಗ ತಂದಿದ್ದು ಊಟ ಈಗ ಅಲ್ಲಿ ತಿನ್ನಿಸ್ತಾ ಆತನ್ಗೆ ಅಥವಾ ಸುಸ್ತಾಗಿದ್ದಕ್ಕೆ. ಪ್ರತಿ ದಿನ ಈ ತರ ಸಮಸ್ಯೆಗಳು. ಯಾರೋ ಒಬ್ಬ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಕೇಳಿದ್ರೆ, ಸರ್ ನಾನು ಯಾರೋ ಪ್ರಹ್ಲಾದ್ ಜೋಶಿ ಅವ್ರ ಮೀಟಿಂಗ್ ತಗೊಂಡಿದ್ದಾರೆ, ಪ್ರಹ್ಲಾದ್ ಜೋಶಿ ಅವ್ರ ಮೀಟಿಂಗ್ ಅಟೆಂಡ್ ಮಾಡಕ್ ಹೋಗಿದಾರಂತ ಅವ್ರು ನೋಡ್ರಿ, ಇವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರ ಕರೆದು ಮೀಟಿಂಗ್ ಮಾಡ್ತಾರಂತೆ. ಆತ ತುಮಕೂರು ನಾನು ಬರೀ ತುಮಕೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ಇನ್ಸ್ಪೆಕ್ಟರ್ ಅಂತ ಸೋಮವಾರ ಕದ್ದು ಬರೋದೇ ಇಲ್ಲ. ಇಲ್ಲಿ ಬರೋದಕ್ಕಿಂತ ಮುಂಚೆ ಒಬ್ಬ ಏಜೆನ್ಸಿ ಕಳ್ಸಿದ್ರಿ ಇಲ್ಲಿ ದುಡ್ಡು ವಸೂಲಿ ಮಾಡಕ್ಕೆ, 200 ರೂಪಾಯಿ ದುಡ್ಡು ವಸೂಲಿ ಮಾಡೋದಕ್ಕೆ. ಆತ ನಾನು ಇಲ್ಲಿ ಕುಂತಿರೋದು ಮಕ್ಕ ನೋಡಿ ಪ್ರತಾಪಣ್ಣರ್ ಇದಾರೆ ಅಂತ ಮೆತ್ತಗೆ ನೋಟ್ಲ ಹಾಕಿ ನೋಡಿದ. ನಮ್ಮ ಹುಡುಗರು ಹಂಗಾದ್ರೂ ಅವಾಯ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಬರ್ರಿ ಆಫೀಸ್ ಒಳಗಡೆ ಬರ್ರಿ, ನಾನು ನಿಮ್ಮನ್ನ ಆಫೀಸ್ ಒಳಗಡೆ ಇದುವರೆಗೆ ಯಾಕೆ ಕರ್ಕೊಂಡಲಿಲ್ಲ ಅಂದ್ರೆ ಆರಕ್ಷಕ ಇಲಾಖೆಯವರು ಇರಲಿ ಅಂತ
ಆರಕ್ಷಕ ಇಲಾಖೆಯಿಂದ ಉಮಾಶಂಕರ್ ಸರ್ ಬಂದಾರೆ ನೋಡ್ರಿ, ಯಾವ ಆಫೀಸ್ ಬಾಕದಲ್ಲಿ ಮಾತಾಡ್ತಾರೆ, ನಿಮ್ಮನ್ನೆಲ್ಲ ಮಾತಾಡ್ತಾರೆ. ಸಂಪೂರ್ಣವಾಗಿ ಖಾಲಿ ಇದೆ ಈ ಒಂದು ಕಚೇರಿಯನ್ನ. ಯಾರು ಹೇಗ್ ಬೇಕಾದ್ರೂ ಅವರ ವೈಯಕ್ತಿಕ ವಿಚಾರಗಳಿಗೆ ಉಪಯೋಗಿಸ್ಕೊಳ್ಬಹುದು. ಯಾಕಂದ್ರೆ ಏನು ಇಲ್ಲ, ಒಂದು ಸಿಸಿ ಕ್ಯಾಮ್ರಾ ಇಲ್ಲ, ಯಾವ್ದೇ ರೀತಿ ಸಿಸಿ ಕ್ಯಾಮ್ರಾ ಅಳವಡಿಸಿಲ್ಲ ನೋಡಿ. ಅವರೆಲ್ಲರಿಗೂ ಸಹ ಸರ್ಕಾರಿ ಕಚೇರಿ ಅಧಿಕಾರಿಗಳಿಗೆ ಥಂಬ್ ಇಂಪ್ರೆಷನ್ ಕೂಡ ಇದೆ ಅಟೆಂಡೆನ್ಸ್ ಗೆ. ಯಾರ ಅಟೆಂಡೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ಯಾರು ಇಲ್ಲ. ಎಸ್, ಅದನ್ನು ಸಹ ಗಮನಿಸಬೇಕಾಗತ್ತೆ. ಇಲ್ಲಿ ಎಷ್ಟು ಜನ ರಿಜಿಸ್ಟರ್ ಆಗ್ತಾ ಇದಾರೆ, ಇಲ್ಲಿ ಅಟೆಂಡೆನ್ಸ್ ಏನಿದೆ, ಪ್ರತಿಯೊಂದನ್ನು ಸಹ ಇಲಾಖೆಯವರು ಯಾವುದೇ ಮುಲಾಜಿಲ್ಲದೆ ದಿನನಿತ್ಯ ಮಾಡಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ. ಎಸ್ ಬನ್ನಿ, ಹಾಗಾದ್ರೆ ನೋಡಿ, ಟೆಸ್ಟಿಂಗ್ ಬೆಂಚ್ ಕಟ್ಟಡಿ ಇದೆ, ಆಟೋಮೀಟರ್ಸ್ ಬೆಂಚಸ್ ಹೋಗಿದೆ, ಇದು ಸಂಪೂರ್ಣವಾಗಿ ಲಾಕ್ ಆಗಿದೆ. ಅಂದ್ರೆ ಯಾವ ಅಧಿಕಾರಿಗಳು ಇಲ್ಲಿಲ್ಲ. ಮೀಟರ್ ಮೀಟರ್ಗಳು ನೋಡಿ, ಆಟೋ ಚಾಲಕರು ಮೀಟರ್ಗಳು ಇಲ್ಲಿರೋ ಮೀಟರ್ಗಳನ್ನೆಲ್ಲ ನೀವು ನೋಡಬಹುದು ನೋಡಿ, ಪ್ರತಿಯೊಂದು ಮೀಟರ್ಗಳೆಲ್ಲ ಇಲ್ಲೇ ಇದೆ, ಪ್ರತಿಯೊಂದು ಮೀಟರ್ಗಳೆಲ್ಲ ಇದೆ. ಅಂದ್ರೆ ಯಾರಿಗೂ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ ನೋಡಿ. ಸರ್ಕಾರದಿಂದ ಕೆಲಸ ಮಾಡ್ತೇನೆ, ಪ್ರತಿಯೊಂದು ಮೀಟರ್ಗಳನ್ನ ಚೆಕ್ ಮಾಡ್ತಾರೆ, ಯಾರೆಲ್ಲ ಬಂದ್ರೆ ದೇಪ್ಕೊಂಡೋದ್ರೆ ಮತ್ತೆ ಆಮೇಲೆ ಅದಕ್ಕೆ ಮತ್ತೆ ಇನ್ನೊಂದೆರಡು ಬಿಲ್ ಹಾಕ್ಸ್ಕೋತಾರೆ. ಏನಂತ, ಕಳ್ದೋಗ್ಬಿಟ್ಟಿದೆ, ಏನಾಯ್ತು ಗೊತ್ತಿಲ್ಲ, ಕಳ್ತನ ಆಗಿದೆ, ಒಂದಕ್ಕೆ ಟ್ರಿಪಲ್ ಬಿಲ್ ಹಾಕ್ಸ್ಕೊಂಡು ಹಣವನ್ನ ತೆಗೆದುಕೊಳ್ತಾರೆ. ಇದನ್ನೇ ಹೇಳ್ತಾ ಇರೋದು, ಸರ್ಕಾರಿ ಕಚೇರಿಗಳಲ್ಲಿ ಯಾವ ರೀತಿಯಾಗಿ ಜನ ಯಾಮಾರ್ತಾ ಇದಾರೆ, ಯಾವ ರೀತಿಯಾಗಿ ಯಾಮಾರಿಸ್ತಾ ಇದಾರೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ನೋಡಿ. ಇಲ್ಲಿ ACLMS ರೂಮ್ ನೋಡಿ, ಇದು ಕೂಡ ಲಾಕ್, ಯಾವ ಅಧಿಕಾರಿಗಳು ಇಲ್ಲ, ಯಾವ ಅಧಿಕಾರಿಗಳು ಇಲ್ಲ. ನೆಕ್ಸ್ಟ್ ಹಾಗೆ ಇಲ್ಲಿ ಮುಂದೆ ಬಂದ್ರೆ ನೋಡಿ, ಇಲ್ಲಿ ವರ್ಕಿಂಗ್ ಸ್ಟ್ಯಾಂಡರ್ಡ್ ಲ್ಯಾಬೊರೇಟರಿ, ಇಲ್ಲಿ ಯಾರು ಇರ್ತಾರೆ ಇನ್ನೋ ಗೊತ್ತಿಲ್ಲ. ಆದ್ರೆ ಈ ಲ್ಯಾಬೊರೇಟರಿ ಮಾತ್ರ ಯಾರು ಯಾವಾಗಲೂ ಇರ್ಲೇಬೇಕಾಗುತ್ತೆ. ಯಾಕಂದ್ರೆ ದಿನನಿತ್ಯ ಒಂದು ತೂಕದ ಬಟ್ಟೆಗಳಿರ್ಬೋದು, ಮತ್ತೆ ಹಾಗೆ ಆಟೋ ಡ್ರೈವರ್ಗಳ ಒಂದು ಮೀಟರ್ ವಿಚಾರಣೆ ಇರ್ಬೋದು, ಏನಾದ್ರೂ ತೊಂದರೆಗಳಾಗ್ತಾರೆ ಅಂತ ಬರ್ತಾನೆ ಇರ್ತಾರೆ, ಚೆಕ್ ಮಾಡ್ಲೇಬೇಕಾಗುತ್ತೆ. ಯಾರು ಇಲ್ಲ, ಸಂಪೂರ್ಣವಾಗಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನ ಹಾಗೆ ಇನ್ನು ಮುಂದೆ ಬಂದ್ರೆ ನೀವು ನೋಡ್ತಾ ಇರ್ಬೋದು, ರವಿಚಂದ್ರ ಎಸ್ ಪಿ, ಎಸ್ ಇವರೇನೇ ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕರು. ಎಸ್, ಇವರ ಒಂದು ಬಿಡುಗಡೆ ಕೂಡ ಬಂದು ಓಲ್ಡ್ ರೆಕಾರ್ಡ್ಸ್ ಅನ್ನು ಕೂಡ ಇದೆ ನೋಡಿ, ಇದು ಕೂಡ ಲಾಕ್ ಆಗಿದೆ. ಇದು ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಕರ್ನಾಟಕ ಸರ್ಕಾರದ ಇಲಾಖೆ ಅಧಿಕಾರಿಗಳು ಯಾರಿದ್ರಿ, ಮೇಲಧಿಕಾರಿಗಳು ಯಾರಿದ್ರಿ, ಅವರೆಲ್ಲರೂ ಸಹ ದಯವಿಟ್ಟು ಸಂಪೂರ್ಣವಾಗಿ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ತನಿಖೆ ಮಾಡ್ಲೇಬೇಕಾಗತ್ತೆ, ಗಮನ ಹರಿಸಲೇಬೇಕಾಗುತ್ತೆ. ಹಾಗಾದ್ರೆ ಅಧಿಕಾರಿಗಳು ಯಾಕಿಷ್ಟು ತಾತ್ಸಾಹ ಮಾಡ್ತಾ ಇದಾರೆ, ಪ್ರತಿಯೊಂದನ್ನು ಸಹ ಕೂಲಂಕುಷವಾಗಿ ಪ್ರತಿಯೊಂದನ್ನು ರೆಕಾರ್ಡ್ ಸಮೇತ ಅವ್ರನ್ನ ಈ ಒಂದು ವಿಚಾರದ ಬಯಲಿಗೆಳೆಯುವಂತಹ ಕೆಲಸ. ಮಾಪನ ಶಾಸ್ತ್ರ ಇಲಾಖೆಯಲ್ಲಿ ಸೆಕೆಂಡ್ ಫ್ಲೋರ್ ನಲ್ಲಿ ಓರ್ವ ಡಿ ನೌಕರರ ಒಬ್ಬ ಸಿಬ್ಬಂದಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ, ಇಲ್ಲಿ ನೀವು ಇಲ್ಲಿ ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಡಿ ಗ್ರೂಪ್ ನೌಕರ. ಓಕೆ, ಇಲ್ಲಿ ಡಿ ಗ್ರೂಪ್ ನೌಕರರ ಕೆಲಸ ಮಾಡ್ತಾ ಇದ್ರಿ, ಕೆಳಗಡೆ ಯಾರು ಇಲ್ಲ, ಮೀಟರ್ಗಳೆಲ್ಲ ಹಾಗೆ ಬಿದ್ದಿದೆ, ಯಾರು ಜೊತೆ ಸಹ ಬಂದಿಲ್ವಾ? ಮತ್ತೆ ಕೆಳಗಡೆ ಏನ್ ಬಂದ್ರೆ ಏನ್ ಎತ್ಕೊಂಡ್ರೆ ಹೇಗೂ ಗೊತ್ತಾಗಲ್ಲ. ಈಗ ಬಂದಿದ್ದಲ್ಲ ನೋಡಿ, ನಾವೆಲ್ಲ ಬಂದಿದ್ದೀವಿ, ಇಷ್ಟು ಮಂದಿ ಇದೀವಿ, ಸುಮಾರು ಒಂದು 15-20 ಮಂದಿ ಇದೀವಿ ನೋಡಿ. ಆಟೋ ಚಾಲಕರು ಎಲ್ಲ ಬಂದಿದ್ದಾರೆ, ಯಾರು ಎತ್ಕೊಂಡ್ರೆ ಅಂತ ನೀವು ಒಟ್ಟು ನಿಮ್ಮ ಸ್ಟಾಫ್ ಇಲ್ಲಿ ಯಾರು ಇಷ್ಟು ಜನ ಇದ್ದೀವಿ? ಆರು ಜನ. ನೀವು ಸೇರಿ? ನೀವು ಸೇರಿ 5 ಜನ. ಮತ್ತೆ ಯಾಕೆ ಇಲ್ಲಿ ಯಾವ ಅಧಿಕಾರಿಗಳು ಸಹ ಇಲ್ಲ? ಈಗ ನೀವು ಒಬ್ಬರೇ ಇದ್ರೆ ಸಾಕಾಯ್ತು. ಆ ACLM ರೂಮ್ ಅಲ್ಲಿ ಖಾಲಿ ಇದೆ, ಲ್ಯಾಬೊರೇಟರಿ ಖಾಲಿ ಇದೆ. ಅಲ್ಲ ಅಲ್ಲ, ಖಾಲಿ ಇದೆಯಲ್ಲ, ಯಾಕೆ ಎಲ್ಲ ಎಲ್ಲಿ ಹೋಗಿದ್ದಾರೆ? ನಾವ್ ಹೇಳಕ್ ಬರಲ್ಲ ಸರ್, ಸಾಹೇಬ್ರ ನಂಬರ್ ಕೊಡ್ತೀವಿ, ಇನ್ ಹೆಚ್ಚಿಗೆ ಮಾಹಿತಿ ಇದ್ರೆ ಅವ್ರಿಗೆ ಕೇಳ್ಕೊಳ್ಳಿ. ಓಕೆ, ಸಾಹೇಬ್ರ ನಂಬರ್ ಕೊಡ್ತೀವಿ, ಹೆಚ್ಚಿಗೆ ಏನ್ ಮಾತಾಡ್ಬೇಕಿದ್ರು ಅವ್ರ ಹತ್ರ ಮಾತಾಡಿ ಅಂತ ಹೇಳ್ತಾ ಇದ್ರೆ. ಯಾಕಂದ್ರೆ ಅವ್ರು ಡಿ ಗ್ರೂಪ್ ನಂಬರ್ ಅವ್ರು, ಅವ್ರಿಗೆ ಅಷ್ಟು ಬಗ್ಗೆ ಇದ್ರ ಬಗ್ಗೆ ಏನು ಮಂಪರಿನಲ್ಲಿ. ಯಾಕಂದ್ರೆ ಅಧಿಕಾರಿಗಳು ಹೇಗ್ ಬೇಕು ಅವ್ರು ಯಾವಾಗ ಬೇಕಾದ್ರು ಬರ್ತಾರೆ, ಯಾವಾಗ ಬೇಕಾದ್ರು ಹೋಗ್ತಾರೆ. ಯಾಕಂದ್ರೆ ಯಾರು ಕೇಳಲ್ಲ, ಯಾವ ಅಧಿಕಾರಿಗಳು ಯಾವ ಮೇಲಾಧಿಕಾರಿಗಳು ಇದನ್ನ ಪ್ರಶ್ನೆ ಮಾಡೋದಿಲ್ಲ. ಅವ್ರು ಇಷ್ಟ ಬಂದ ಹಾಗೆ ಬರ್ಬೋದು, ಇಷ್ಟ ಬಂದಾಗ ವಾಪಸ್ ಹೋಗ್ಬೋದು. ಎಸ್, ಈ ತರಹದ ಒಂದು ಅಧಿಕಾರಿಗಳು ದರ್ಪ ತೋರ್ತಾ ಇರುವಂತದ್ದು, ಬೇಜವಾಬ್ದಾರಿತನ ತೋರ್ತಾ ಇರುವಂತದ್ದು. ಇಂಥವ್ರಿಗೆ ಯಾವುದೇ ಕಾರಣಕ್ಕೂ ದಿನನಿತ್ಯ ಎಂತ ತಿಂಗಳಗಟ್ಟಲೆ ಸಂಬಳ ಕೊಡ್ತೀರಿ, ಮೊದಲು ಅದನ್ನ ಕಡಿತಗೊಳಿಸಿದ್ರೆ ನಿಜವಾಗ್ಲೂ ಕೆಲಸಕ್ಕೆ ದಿನನಿತ್ಯ ಹಾಜರಾಗ್ತಾರೆ. ನೋಡ್ರಿ, ಇದು ಎಲ್ಲೋ ರೋಡ್ ಸೈಡ್ ಎಲ್ಲೂ ಇಲ್ಲ, ರಿಂಗ್ ರೋಡ್ ನಲ್ಲಿ ಈ ಒಂದು ಇಲಾಖೆ ಇದೆ ಅಂತ ಸಹ ಎಷ್ಟೋ ಮಂದಿ ಗೊತ್ತಿಲ್ಲ. ಎಷ್ಟೋ ಆಟೋ ಚಾಲಕರಿಗೂ ಸಹ ಇದ್ರ ಬಗ್ಗೆ ಗೊತ್ತಿಲ್ಲ, ಇಲ್ಲಿ ಇಲಾಖೆ ಇದೆ ಅಂತ. ಇಂತಹ ಇಲಾಖೆಯಲ್ಲಿ ಅಧಿಕಾರಿಗಳ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಆದ್ರೆ ಇಲ್ಲಿ ನರ ಪಿಳ್ಳೆ ಸಹ ಇಲ್ಲ. ಡಿ ಗ್ರೂಪ್ ನೌಕರರು ಇದ್ದಾರೆ, ಟಾಪ್ ಸೆಕೆಂಡ್ ಫ್ಲೋರ್ ನಲ್ಲಿ ಇವರಿದ್ದಾರೆ ನೋಡಿ. ಇಲ್ಲೇ ಟೇಬಲ್ ಇರೋದು, ಇಲ್ಲೇ ರಿಸೆಪ್ಷನಿಸ್ಟ್ ಬುಕ್ ಸಹ ಇರೋದು. ಕೆಳಗಡೆ ಹಾಗಾದ್ರೆ ಯಾರು ಬೇಕು ಬಂದ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ನಿಜವಾಗ್ಲೂ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ, ಶುಭ ಕಲ್ಯಾಣ್ ಮೇಡಮ್ ಅವರು ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಮುಖ್ಯವಾಗಿ ಇಲ್ಲಿನ ಸಿಇಒ ಆದಂತಹ ಪ್ರಭು ಸರ್,
ನಿಜವಾಗ್ಲೂ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನ ಹರಿಸಬೇಕಾಗತ್ತೆ. ಯಾಕೆ ಇಷ್ಟರ ಮಟ್ಟಿಗೆ ಇಲ್ಲಿ ತಾತ್ಸಾರ ಆಗ್ತಾ ಇದೆ, ಇದ್ರ ಬಗ್ಗೆ ನೀವು ಮುಂದಿನ ಮೇಲಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಪತ್ರದ ರೀತಿಯಲ್ಲಿ ಅವರಿಗೆ ಇದ್ರ ಬಗ್ಗೆ ದೂರನ್ನು ಸಹ ಸಲ್ಲಿಸಬೇಕು ಅಂತ ಆಮೂಕ್ ಟಿವಿ ಕೋರ್ತದೆ. ಸಚಿನ್ ಜೊತೆ ನಾನು ಕಿರಣ್. ಸುಮಾರು ದಿನಗಳಿಂದ ಆಟೋಗಳ ಮೀಟರ್ ಅನ್ನ ಚೆಕ್ ಮಾಡಿಸಿ ಸೀಲ್ ಹಾಕಿಸಿಕೊಳ್ಳಿಕ್ಕೆ ಸುಮಾರು ದಿನಗಳಿಂದ ಕುಣಿಗಲ್, ಕೊರಟಗೆರೆ ಹಾಗೂ ಮುಂತಾದ ಕಡೆಯಿಂದ ಆಗಮಿಸಿ ವಾಪಸ್ಸಾಗುವ ಸಂಗತಿಗಳು ಎದುರಾಗಿದೆ. ಅಂದ್ರೆ ಇಲ್ಲಿ ಒಂದೇ ಒಂದು ದಿನ ಅಷ್ಟೇ ಅಲ್ಲ, ದಿನನಿತ್ಯ ಅಧಿಕಾರಿಗಳೇ ಇರುವುದಿಲ್ಲ ಎಂಬುದು ತಿಳಿದು ಬಂದಿದೆ. ಏನ್ ಕೆಲಸ ಮಾಡ್ಕೊಂಡಿದ್ರಿ? ನಾವು ಗಾರ್ಮೆಂಟ್ಸ್ ಅಲ್ಲಿ ಹೋಗಿರೋದು, ಪಾರ್ಟ್ ಟೈಮ್ಗೆ ಆಟೋ ತಗೊಂಡಿದ್ವಿ. ಅದಕ್ಕೋಸ್ಕರ 3 ಸತಿ ರಜಾ ಹಾಕಿ ಬಂದಿದ್ದೀನಿ. ಸೊ ಒಂದ್ ಸತಿ ಗೊತ್ತಿಲ್ಲದೇನೆ ಬುಧವಾರ ಯಾವತ್ತಿಂದ ಬರ್ತಾ ಇದ್ರಿ? ನಾನು ಡೇಟ್ ಎಲ್ಲ ನೆನಪಿಲ್ಲ, ಒಟ್ಟು 3 ಟೈಮ್ ಬಂದಿದ್ದೀನಿ. ಗಾಡಿ ತಗೊಂಡು 1 ತಿಂಗಳಾಗೈತೆ, 3 ಟೈಮ್ ಬಂದಿದ್ದೀನಿ. ಗಾರ್ಮೆಂಟ್ಸ್ ರಜಾ ಹಾಕಿನ ಬಂದಿದ್ದೀನಿ. ಏನ್ ಕೆಲ್ಸಕ್ಕೆ ಬಂದಿದ್ರಿ? ಇದು ಮೀಟರ್ ಸೀಲ್ ಇದ್ರೊಳಗೆ ಸೀಲ್ ಇರ್ಬೇಕಂತ, ಅದಕ್ಕೋಸ್ಕರ ಬಂದಿದ್ದೀನಿ. ಅದಕ್ಕೂ ಮೀಟರ್ ಬಿಚ್ಚಿಬಿಟ್ಟು ಇವ್ರು ಮೀಟರ್ ಚೆಕ್ ಮಾಡೋರು, ಅದಕ್ಕೂ ಬಿಲ್ ಮಾಡಿದ್ರು 20 ರೂಪಾಯಿ ಇಸ್ಕೊಂಡ್ರು. ಇಸ್ಕೊಂಡ್ಬಿಟ್ಟು ತಿರ್ಗ ಮತ್ತೆ ಅವತ್ತು ಅಟ್ಟ ಕೆಲಸ ಆಗ್ಲಿಲ್ಲ, ಮತ್ತೆ ಸೋಮವಾರ ಗುರುವಾರ ಬನ್ನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೋಮವಾರ ಬಂದೆ. ಅವ ಲಾಸ್ಟ್ ಟೈಮ್ ಗುರುವಾರ ಬಂದಿದ್ದೆ ಇರ್ಲಿಲ್ಲ, ನೆಕ್ಸ್ಟ್ ಸೋಮವಾರ ಬಂದೆ. ಸೋಮವಾರ ಬಂದೆ 2:45 ಆಗಿತ್ತು, 2:45 ಬಂದಿದ್ದೆ. ಅವರು ನನ್ನ ಹತ್ರ 20 ರೂಪಾಯಿ ಇಸ್ಕೊಂಡಿದ್ರಲ್ಲ, ಅವರು ಇಲ್ಲ ಮತ್ತೆ ಗುರುವಾರ ಬರಬೇಡ, ಇಂಡಿಪೆಂಡೆಂಟ್ ಡೇ ಐತೆ, ನೆಕ್ಸ್ಟ್ ಗುರುವಾರ ಬಂದ್ರು. ಸರಿ ಗೌರ್ಮೆಂಟ್ ರಜಾ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಗುರುವಾರನೇ ಇವತ್ತು ಬಂದಿ, 9 ಗಂಟೆಗೆ ಬಂದಿದ್ದೀನಿ. 9 ಗಂಟೆಯಿಂದ ಯಾರು ಇಲ್ಲ. ನಮ್ದು ಕುಣಿಗಲ್ಲು ಕೃಷ್ಣಮೂರ್ತಿ ಅಂತ ನನ್ನ ಹೆಸರು. ನಾವು ಬಂದು ಇವತ್ತು ತಿಂಗಳಲ್ಲಿ 2 ಸರಿ ಬರ್ತಾರೆ ಕುಣಿಗಲ್ಗೆ ಅಡ್ಡಿವು, ಹಂಗಾಗಿ ಇವತ್ತು ನಮ್ದು ಇವತ್ತು ಬರ್ತಾರೆ ಗುರುವಾರ ದಿವಸ. ಇವತ್ತು ಪಾಸಿಂಗ್ ಮಾಡಿಸ್ಕೊಡೋಕೆ ಮೀಟರ್ ಸೀಲ್ ಹಾಕ್ಸ್ಕೊಳೋಣ ಅಂತ ಬಂದು 8:00 ಬಂದು ಕಾಯ್ತಾ ಇದ್ದೀನಿ ನಾನು ಅವಾಗಿಂದ ಇಲ್ಲಿ. ಒಬ್ಬರು ಬಂದಿಲ್ಲ ಇಲ್ಲಿ, ಮೀಟರ್ ಸೀಲ್ ಹಾಕ್ಲಿಲ್ಲ ಅಂದ್ರೆ ಇವತ್ತು ಆರ್ಟಿಓ ಬರ್ತಾರೆ, ಇನ್ನೂ ಮತ್ತೆ 15 ದಿವಸ ತನಕ ನಾವು ಕಾಯೋಕ್ಕಲ್ಲ. ಯಾರೋ ಪೊಲೀಸ್ ಅವ್ರು ಯೂಸ್ ಇಟ್ಕೊಂಡ್ರೆ 500,000 ಫೈನ್ ಕೇಳ್ತಾರೆ, ಅದೆಲ್ಲ ಸಮಸ್ಯೆ ಆಯ್ತದೆ. ಎಷ್ಟು ದಿವಸ ಬಂದಿದ್ರಿ ಇದುವರೆಗೆ? ಇದೇ ಫಸ್ಟ್ ಸಾರ್ ಬಂದಿರೋದು. ನಮ್ದು ಇವತ್ತು ಪಾಸಿಂಗ್ ಇತ್ತಲ್ಲ, ಸೀಲ್ ಹಾಕ್ಸ್ಕೊಳೋ ಅಂತ ಇವತ್ತು ಬಂದೆ ನಾನು. ಯಾರು ಇಲ್ಲ, ಯಾರು ಒಬ್ರು ಏನು ಏನೇನು ಸಮಸ್ಯೆ ಇದೆ ಈಗ ಆಫೀಸಲ್ಲಿ ಒಳಗಡೆ? ಒಬ್ರು ಇಲ್ವಲ್ಲ ಸರ್, ಆಫೀಸ್ ಸ್ಟಾಫ್ ಇಲ್ಲ ಒಬ್ರು, ಎಲ್ಲ ಡೋರ್ ಲಾಕ್ ಆಗಿದೆ, ಒಬ್ರು ಓಪನ್ ಇಲ್ಲ, ಒಬ್ರು ಇಬ್ಬರು ಯಾರು ಇಲ್ಲ, ಹಂಗಾಗಿದೆ. ಫೋನ್ ನಂಬರ್ ಕೇಳಿದ್ರೆ ಯಾರು ಕೊಡ್ತಿಲ್ಲ, ಒಬ್ರು ಕೊಡ್ತಿಲ್ಲ. ಯಾರು ಒಬ್ರು ಬಂದ್ರು ಅವರು ಎದ್ರಕೊಂಡು ಹೊಟ್ಟೋಗ್ಬಿಟ್ರು, ಏನೋ ಮಾತಾಡ್ಬಿಡ್ತಾರೆ, ಇಟ್ಕೊಂಡ್ಬಿಡ್ತಾರೆ, ನನ್ನ ಅಂತ ಹೊಟ್ಟೋಗ್ಬಿಟ್ರು ಅವರು. ಹಿಂಗಾಗಿದೆ ಸರ್ ಸಮಸ್ಯೆ. ಒಟ್ಟಿನಲ್ಲಿ ಈ ಕುರಿತು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಎತ್ತ ಕಡೆ ಗಮನವನ್ನ ಹರಿಸಲೇಬೇಕು. ತೂಕ ಅಳತೆ ಮಾಡುವ ಯಂತ್ರಗಳನ್ನು ತಾಂತ್ರಿಕವಾಗಿ ಹಾಗೂ ಕಾನೂನಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ತೂಕ ಮತ್ತು ಅಳತೆಯಲ್ಲಿ ನಿಖರತೆ ಹಾಗೂ ಭದ್ರತೆ ಬಗ್ಗೆ ಖಾತ್ರಿಪಡಿಸುವ ಕೆಲಸವೂ ಸಹ ಇತ್ತೀಚಿನ ದಿನಗಳಲ್ಲಿ ತುಮಕೂರಿನಲ್ಲಿ ಆಗುತ್ತಿಲ್ಲ ಎನ್ನುವ ದೂರುಗಳು ಸಹ ಇದೆ. ಸಾರ್ವಜನಿಕರೇ ಎಚ್ಚರದಿಂದಿರಿ ಅಂತ ಅಮೋಕ್ ಟಿವಿ ಹೇಳಬಯಸುತ್ತದೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು.